ಅವತಾರ್ ದಿ ವೇ ಆಫ್ ವಾಟರ್. ನೀವು ಈ ಸಿನಿಮಾನ ನೋಡೋಕ್ಕೂ ಮುಂಚೆ ಅವತಾರ್ ಸಿನಿಮಾನ ನೋಡಿದರೆ ಈ ಸಿನಿಮಾ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಅವತಾರ್ ಒನ್ನಲ್ಲಿ ಜೇಕ್ಸ್ ಅಲಿ ಅನ್ನೋ ಒಬ್ಬ ಸೋಲ್ಜರ್ ಒಂದು ಉದ್ದೇಶಕ್ಕಾಗಿ ಪ್ಯಾಂಡೋರಾ ಅನ್ನೋ ಜಾಗಕ್ಕೆ ಅಲ್ಲಿ ವಾಸ ಮಾಡುವಂತಹ ನಾವಿ ಜನಾಂಗದ ರೂಪದಲ್ಲಿ ಬರ್ತಾನೆ. ಅಲ್ಲಿ ನಾವಿ ಜನಾಂಗದ ನಟೇರಿಯಾ ಜೊತೆ ಲವ್ ಆಗುತ್ತೆ. ಆ್ಯಂಡ್ ಈ ಜನಾಂಗವನ್ನು ಹ್ಯೂಮನ್ಸ್ಗಳ ದಾಳಿಯಿಂದ ಕಾಪಾಡಬೇಕು ಅಂತ ಡಿಸೈಡ್ ಮಾಡ್ತಾನೆ. ಕೊನೆಯಲ್ಲಿ ಕಾಪಾಡ್ತಾನೆ ಕೂಡ. ಹೀಗೆ ಕತೆ ಮುಂದುವರೆದು ಜೇಕ್ಸ್ ಸಂಪೂರ್ಣವಾಗಿ ನಾವಿಯಾಗೆ ಬದಲಾಗೋಕ್ಕೆ ಇಷ್ಟಪಟ್ಟು ನಾವಿ ಜನಾಂಗಕ್ಕೆ ಸೇರಿ ಪ್ಯಾಂಡೋರಾದಲ್ಲೇ ಉಳಿದು ಬಿಡ್ತಾನೆ. ಸೊ ಇಲ್ಲಿಂದ ಅವತಾರ್ ದಿ ವೇ ಆಫ್ ವಾಟರ್ನಲ್ಲಿ ಕತೆ ಮುಂದುವರಿಯುತ್ತೆ. ಇಲ್ಲಿ ಜೇಕ್ಸ್ ಅಲಿ ಮತ್ತು ನಟೇರಿಗೆ ಮುದ್ದಾದ 4 ಮಕ್ಕಳಿರ್ತವೆ. ಆ್ಯಂಡ್ ಜೇಕ್ಸ್ ಪ್ಯಾಂಡೋರಾದ ಮುಖ್ಯಸ್ಥ ಕೂಡ ಆಗಿದ್ದಾನೆ. ಇವನಿಗಾಗಿ ತನ್ನ ಹಳೆಯ ದುಶ್ಮನ್ ಮಿಲಿಟರಿಯ ಹೆಡ್ ದಾಳಿಯನ್ನು ನಡೆಸ್ತಾನೆ ಇರ್ತಾನೆ. ಸೊ ಇದರಿಂದ ಪ್ಯಾಂಡೋರಾದ ನಾವಿ ಜನತೆಗೆ ತೊಂದರೆ ಆಗ್ತಾ ಇರುತ್ತೆ. ಸೊ ಜೇಕ್ಸ್ ತನ್ನ ಫ್ಯಾಮಿಲಿ ಹಾಗೆ ತನ್ನ ಜನಾಂಗದ ರಕ್ಷಣೆಗೋಸ್ಕರ ಪ್ಯಾಂಡೋರಾನ ಬಿಟ್ಟು ಹೋಗೋ ನಿರ್ಧಾರ ಮಾಡ್ತಾನೆ. ಸೊ ಇಲ್ಲಿಂದ ಕತೆ ಮುಂದೆ ಹೇಗೆ ಹೋಗುತ್ತೆ, ಅವತಾರ್ 1 ಸತ್ತು ಹೋಗಿದ್ದ ಮಿಲಿಟರಿಯ ಹೆಡ್ ಇಲ್ಲಿ ಹೇಗೆ ಬರ್ತಾನೆ, ಆ್ಯಂಡ್ ಇದಕ್ಕೆ ಅವತಾರ್ ದಿ ವೇ ಆಫ್ ವಾಟರ್ ಅಂತ ಯಾಕೆ ಇಟ್ಟಿದ್ದಾರೆ ಅನ್ನೋದನ್ನು ನೀವು ಸಿನಿಮಾ ನೋಡೇ ತಿಳ್ಕೋಬೇಕು. ಸಿನಿಮಾದಲ್ಲಿ ಇಷ್ಟ ಆಗಿದ್ದು ವಿಜುವಲ್ಸ್. ಪ್ರತಿಯೊಂದು ಫ್ರೇಮು ಕೂಡ ಕಣ್ಣಿಗೆ ಕಟ್ಟಿದ ಹಾಗೆ ಇದೆ. ಎಷ್ಟರ ಮಟ್ಟಿಗೆ ಅಂದರೆ ನಾವು ಅಂಥದ್ದೊಂದು ಪ್ಲೇಸ್ನಲ್ಲಿ ಇದ್ದೀವಿ ಅನ್ನುವಷ್ಟು ವಿಜುವಲ್ಸ್ ನಮ್ಮನ್ನು ಸಿನಿಮಾಕ್ಕೆ ಕನೆಕ್ಟ್ ಮಾಡುತ್ತೆ. ಆ್ಯಂಡ್ ಸಿನಿಮಾದಲ್ಲಿ ಬರುವಂಥ ಪ್ರತಿಯೊಂದು ಪಾತ್ರ, ವೆಪನ್ಸ್, ಶಿಪ್, ವಾರ್ಕ್ರಾಫ್ಟರ್ ಇವುಗಳ ಮೇಲೆ ತುಂಬಾ ವರ್ಕ್ ಮಾಡಿದ್ದಾರೆ. ಅವುಗಳ ಡಿಸೈನ್ಸ್, ವರ್ಕಿಂಗ್ ಸ್ಟೈಲ್ ತುಂಬಾ ಇಷ್ಟ ಆಯಿತು. ಇವುಗಳನ್ನು ಡೈರೆಕ್ಟರ್ ಅವರು ಹೇಗೆ ವಿಜುಲೈಸ್ ಮಾಡಿದಾರೋ ಗೊತ್ತಿಲ್ಲ, ಬಟ್ ಸ್ಕ್ರೀನ್ ಮೇಲೆ ಇವು ತುಂಬ ಚೆನ್ನಾಗೆ ಕಾಣ್ತಾ ಇದೆ. ಆ್ಯಂಡ್ ಕಥೆಯಲ್ಲಿ ಇರುವಂತಹ ಫ್ಯಾಮಿಲಿ ಎಮೋಷನ್, ನಾವಿಗಳು ತಮಗೆ ಗೊತ್ತಿಲ್ಲದೇ ಇರೋದನ್ನು ಕಲಿಯುವ ರೀತಿ, ಆ್ಯಂಡ್ ಕ್ಲೈಮ್ಯಾಕ್ಸ್ನಲ್ಲಿ ಬರುವಂಥ ಬಿಗ್ ಆ್ಯಕ್ಷನ್ ಎಪಿಸೋಡ್ಗಳು ಇಷ್ಟ ಆದವು. ಇನ್ನು ಸಿನಿಮಾದಲ್ಲಿ ಸ್ವಲ್ಪ ಮಟ್ಟಿಗೆ ಬದಲಾಗ್ಬೋದಿತ್ತು ಅನಿಸಿದ್ದು ಕೆಲವೊಂದು ಆ್ಯಕ್ಷನ್ ಎಪಿಸೋಡ್ಗಳಲ್ಲಿ ಸರ್ಪ್ರೈಸಿಂಗ್ ಎಲಿಮೆಂಟ್ಸ್ಗಳನ್ನು ಆ್ಯಡ್ ಮಾಡಬಹುದಿತ್ತು. ಆ್ಯಂಡ್ ಸಿನಿಮಾ ನೋಡುವಾಗ ಅಲ್ಲಲ್ಲಿ ಸ್ವಲ್ಪ ಮಟ್ಟಿಗೆ ಲ್ಯಾಗ್ ಆಗ್ತಿದೆ ಅನ್ನೋ ಫೀಲ್ ಬರುತ್ತೆ. ಇವುಗಳದ ಬಗ್ಗೆ ಸ್ವಲ್ಪ ಗಮನ ಕೊಟ್ಟು ಸಿನಿಮಾನ ಇನ್ನೂ ಎಂಗೇಜಿಂಗ್ ಆಗಿ ಕೊಡ್ಬೋದಿತ್ತು ಅಂತ ನಂಗೆ ಅನಿಸುತ್ತೆ. ನೀವು ಈಗ ಆಲ್ರೆಡಿ ಸಿನಿಮಾನ ನೋಡಿದರೆ ನಿಮಗೇನು ಅನಿಸ್ತು ಅಂತ ತಿಳಿಸೋಕೆ ಕೆಳಗಡೆ ಕಮೆಂಟ್ ಬಾಕ್ಸ್ ಕಾಯ್ತಾ ಇದೆ. ಓವರಾಲ್ ಆಗಿ ಹೇಳೋದಾದರೆ ಸಿನಿಮಾದ ಕಥೆಯಲ್ಲಿ ಸ್ಟ್ರೆಂತ್ ಇಲ್ಲದೆ ಇದ್ದರೂ ವಿಜುವಲ್ಸ್ ನಿಮಗೆ ಇಷ್ಟ ಆಗುತ್ತೆ. ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನೋದಾದರೆ ಆದಷ್ಟು 3D ಕನ್ನಡ ಭಾಷೆಯಲ್ಲೇ ನೋಡಿ ಅಂತ ಹೇಳ್ತಾ ನಾನು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್.